ನಮಸ್ಕಾರ, ಇದು ನಮ್ಮ ಸ್ವಾಡ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಆಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ. ನಾರಾಯಣ ಗುರುಗಳ ತತ್ವಾದರ್ಶ ಬಗೆಹರಿಸಿಕೊಳ್ಳಲು ಡಾಕ್ಟರ್ ಕುಮಾರ ಕಳಕಳಿ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಆಕ್ರೋಶ. ಮಂಡ್ಯದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯಪಾಲರ ಬಳಿ ಕ್ಷಮೆಯಾಚನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಾಕೀತು. ವಿಜೃಂಭಣೆಯಿಂದ ನಡೆದ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ. ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿ. ಗುರು ರಾಘವೇಂದ್ರರ ಕೃಪೆಗೆ ಪಾತ್ರರಾದ ಭಕ್ತರು. ಮದ್ದೂರಿನಲ್ಲಿ ಕೆಸರುಗದ್ದೆ ಓಟದ ಸ್ಪರ್ಧೆ ಆಯೋಜನೆ. ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಗ್ರಾಮಸ್ಥರು. ವಿನಾಯಕ ರೈತ ಉತ್ಪಾದನಾ ಕೇಂದ್ರದಿಂದ ಆಯೋಜನೆ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಪ್ರಚಾರ ವೈಖರಿ ಕಡೆ ಗಮನ ಕೊಡಲು ಸಲಹೆ. ಮಾಧ್ಯಮದ ಪಾತ್ರ ಅಪಾರ ಎಂದ ಜಿಲ್ಲಾಧಿಕಾರಿ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಹಾಗೂ ಮಂಡ್ಯ ಜಿಲ್ಲಾ ಆರ್ಯ ಈಡಿಗರ ಸಂಘದ ಆಶ್ರಯದಲ್ಲಿ ಮಂಡ್ಯದ ಗಾಂಧಿ ಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಅವರ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಬಗ್ಗೆ ವಿಶೇಷವಾದಂಥ ಉಪನ್ಯಾಸವನ್ನು ಕೂಡ ಅವರು ನೀಡಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಕೇರಳದಲ್ಲಿ ಹುಟ್ಟಿ ಅಪಾರ ಸಾಧನೆ ಮಾಡಿದ್ದಾರೆ. ಅವರ ಆಲೋಚನೆಗಳು ಉತ್ತಮವಾಗಿದ್ದು ಸಾಮಾಜಿಕ ಸುಧಾರಣೆ, ಅಸ್ಪೃಶ್ಯತೆ ನಿವಾರಣೆಗಾಗಿ ಅವರು ಶ್ರಮಿಸಿದ್ದಾರೆ. ಅಂಥ ಅವರ ಆಲೋಚನೆಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಕೇರಳದಲ್ಲಿ ನಾರಾಯಣ ಗುರು ಅವರನ್ನ ಎಲ್ಲ ಜಾತಿ ಸಮುದಾಯದವರು ದೈವ ಸ್ವರೂಪಿಯಾಗಿ ಕಾಣುತ್ತಾರೆ. ಅವರ ಉತ್ತಮ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಬದುಕಬೇಕು ಅಂತ ಅವರು ಸಲಹೆ ನೀಡಿದರು. ನಾಡಿನಾದ್ಯಂತ ಅವರ ಆದರ್ಶಗಳನ್ನು, ಚಿಂತನೆಗಳನ್ನು, ಅವರು ಹಾಕಿಕೊಟ್ಟಂಥ ಏನು ಮಾರ್ಗದರ್ಶನ ಇದೆ, ಅವುಗಳನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಯೋಜನೆ ಕೂಡ ನಾವು ಬದುಕಲು ಅಳವಡಿಸಿಕೊಂಡು ಸುಮಾರು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಾರಾಯಣಗುರು ಹುಟ್ಟಿ ಅವತ್ತಿನ ಸಂದರ್ಭದಲ್ಲಿ ಇದ್ದಂಥ ಮೂಢನಂಬಿಕೆಯಾಗಿರ್ಬೋದು, ಅಸ್ಪೃಶ್ಯತೆಯಾಗಿರ್ಬೋದು, ಅವೆಲ್ಲವನ್ನು ಕೂಡ ಅವರು ಅದನ್ನು ಧಿಕ್ಕರಿಸಿ ಬದಲಾವಣೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂತ್ರಜ್ಞಾನ ಮಾಡಿದ್ದಾರೆ. ಹಾಗಾಗಿ ನಾರಾಯಣ ಗುರುಗಳು ಸಾಮಾಜಿಕ ಸುಧಾರಣೆಯ ಅಧಿಕಾರ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತೇಳಿದ್ರೆ ಬಹುಶಃ ನಾವು ಅವರ ಎಷ್ಟು ಅರ್ಥ ಮಾಡಿಕೊಂಡಿರುವುದಕ್ಕಿಂತ ಕರಾವಳಿ ಭಾಗದಲ್ಲಿ ನೋಡಿದಾಗ ಉಡುಪಿ, ಮಂಗಳೂರು ಮತ್ತು ಕೇರಳ ಭಾಗದಲ್ಲಿ ನಾರಾಯಣ ಗುರುಗಳನ್ನು ಯಾವುದೇ ಜಾತಿ ಧರ್ಮಗಳ ಹೊರತಾಗಿ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಬೀದಿಗಳಲ್ಲೂ ಕೂಡ ಅವರನ್ನ ದೈವ ಸ್ವರೂಪವಾಗಿ ಪೂಜೆ ಮಾಡ್ತಾರೆ ಮತ್ತು ಆರಾಧನೆ ಮಾಡ್ತಾರೆ. ಸೊ ಅದನ್ನು ನಾವು ಅರ್ಥಕೊಳ್ಬೇಕು. ಮತ್ತು ಮಂಗಳೂರು ಗೋಕರ್ಣ ದೇವಸ್ಥಾನಕ್ಕೆ ಹೋದರೆ ನಿಜವಾಗೂ ಕೂಡ ನಾರಾಯಣಗುರುಗಳು ಏನು ಸಾಧನೆ ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಮಂಡ್ಯ ವಿಶ್ವವಿದ್ಯಾನಿಲಯದ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾದ ಜಿ ವಿ ರಮೇಶ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಮೊದಲಿಗೆ ಅವರು ಶಬ್ದವನ್ನು ಕೇಳ್ತೇವೆ, ತಾಯಿಯಾಗಲಿ ಸುತ್ತಮುತ್ತಲಿನ ಜನ ಆಗಲಿ. ಆದರೆ ಈ ಮಗು ಅಳಿದಿದೆ. ಅಲ್ಲಿ ಇದ್ದಂಥವ್ರು ಎಲ್ಲರಿಗೂ ಆಶ್ಚರ್ಯ, ಅರೆ ಯಾಕೆ ಮಗು ಅಳ್ತಾ ಇಲ್ಲ, ಏನಾಗಿದೆ ಏನಾಗಿದೆ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಲ್ಲಿ ಬಂದಿದ್ದಂಥವ್ರು ಮತ್ತು ಸುತ್ತಮುತ್ತಲಿನ ಜನ ಎಲ್ಲ ಕೂಡ ಬಹುಶಃ ಮಗು ಅಂಗವಿಕಲ ಇರ್ಬೋದೇನೋ, ಮಾತು ಬರದೇ ಇರ್ಬೋದೇನೋ ಅಂದರೆ ಈ ರೀತಿ ಮಾತುಗಳೆಲ್ಲ ಆಡ್ಕೊತಾ ಇರ್ತಾರೆ. ಅಂದರೆ ಹುಟ್ಟಿದಿಂದನೇ ಮಗು ಒಂದು ಮಾನವತಾವಾಗಿ ಬೆಳೆಯುವ ಸಂದರ್ಭ ಬಂದಾಗ ತಾನು ಹೊಳೆದೇನೆ ಈ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಬೇಕು ಅನ್ನುವಂಥ ಹುಟ್ಟಿನಲ್ಲಿ ಹುಟ್ಟಿರುವಂಥ ಒಂದು ಮಗು. ಹಾಗಾಗಿ ಆ ಮಗುವನ್ನು ಇಡೀ ಊರ ಜನ ಒಂದು ಸಂಭ್ರಮಪಟ್ಟು ಆಚರಿಸಿದ ಹುಟ್ಟಿದಂಥ ಗಳಿಗೆಯನ್ನು ಕಾರಣವಾದಷ್ಟೇ ಆ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಒಂದು ಪ್ರಖ್ಯಾತವಾದಂಥ ಓಣಂ ಹಬ್ಬ ಇರ್ತಕ್ಕಂಥದ್ದು. ಕೇರಳದ ಪ್ರಖ್ಯಾತ ಒಂದು ಹಬ್ಬ, ಫೆಸ್ಟಿವಲ್ ಓಣಂ ಹಬ್ಬ. ಆ ಓಣಂ ಹಬ್ಬದ ತರಾತುರಿಯಲ್ಲಿರುವಂಥ ಊರಿನ ಜನ ಎಲ್ಲರೂ ಕೂಡ ಈ ಮಗು ಹುಟ್ಟಿದ ಸಂದರ್ಭವನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಆದರೆ ಹಬ್ಬದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಸಂಭ್ರಮವನ್ನು ಅನುಭವಿಸ್ತಕ್ಕಂಥ ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಜಿ ವಿ ನಂದೀಶ್, ಮಂಡ್ಯ ಜಿಲ್ಲಾ ಆರ್ಯ ಈಡಿಗರ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಸತ್ಯನಾಥ್, ಅಪ್ಪಾಜಿಗೌಡ, ಅರುಣ್ಕುಮಾರ್, ದಾಸೇಗೌಡ, ಪುಟ್ಟಸ್ವಾಮಿ, ಮಹಾದೇವ್, ಅರವಿಂದ್ ಕುಮಾರ್, ರಾಮಲಿಂಗಯ್ಯ, ಶ್ರೀನಿವಾಸ್, ಸೋಮಶೇಖರ್ ಸೇರಿದಂತೆ ಇತರರಿದ್ದರು. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷದ ನಾಯಕರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಈ ಇದರ ನೇತೃತ್ವವನ್ನು ವಿಪಕ್ಷ ನಾಯಕ, ಬಿಜೆಪಿಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ವಹಿಸಿಕೊಂಡಿದ್ದರು. ವಿರೋಧ ಪಕ್ಷದ ನಾಯಕ, ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ
ಕಾವೇರಿ ವನದ ಬಳಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜ ವಿರುದ್ಧ ಹರಿಯಾಯ್ದ ಪ್ರತಿಭಟನಾಕಾರರು ಮುಖ್ಯಮಂತ್ರಿಗಳು ಮೂಡ ಹಗರಣದ ಹಿನ್ನೆಲೆಯಲ್ಲಿ ನೈತಿಕ ಹೊಣೆಯವತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಪಿತಾಮಹ ಆಗಿದ್ದಾರೆ, ಪ್ರಭಾವಿ ವ್ಯಕ್ತಿಯಿಂದ ಮೂಡ ಹಗರಣದ ಕುತಂತ್ರ ನಡೆಸಿದ್ದಾರೆ, ಅದರಿಂದ ತಕ್ಷಣವೇ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕು ಅಂತ ಒತ್ತಾಯಿಸಿದರು. ನಿಮ್ಮ ಮೇಲೆ ಮಾಡಿದ್ರೆ ನೀವು ನಮ್ಮ ಜಾತಿ ಹೆಸರು ಹೇಳ್ತೀರಾ? ಮೊನ್ನೆ ಡಿ ಕೆ ಎಸ್ ಕುಮಾರ್ ಹೇಳೋರೆ, ಏ ಗವರ್ನರ್ ಪೋಸ್ಟ್ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ. ಹಂಗಾರೆ ನಿಮ್ಮನ್ನ ಹೆಂಗೆ ಯಾರು ಮಾಡಿದ್ರು? ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ, ಒಂದು ಜಾತಿಗೆ ಮುಖ್ಯಮಂತ್ರಿ ನೀವು. ಇಡೀ ಕರ್ನಾಟಕದಲ್ಲಿರೋ 6.5 ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ ನೀವು, ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ನೀವು. ಈಗಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ, ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಂಬೋರೆ. ಈ ಒಂದು ನಿಮ್ಮ ಎಡಬಿಡಂಗಿ ತನ ಏನಿದೆ ಇದನ್ನ ಬಿಡ್ಬೇಕು ನೀವು. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರ ನೀವು ಸ್ಟಾರ್ಟಿಂಗ್ ಅಂತ ಇದ್ರು. ಏನಪ್ಪ ಸಿದ್ದರಾಮಯ್ಯನವರು ಒಂದು ಹದಿನಾಲ್ಕು ಅವ್ರ ಕಡೆ ಅವ್ರು ಹೇಳ್ತಾ ಇದ್ದು 14 ಸೈಟ್ ನುಂಗಿರೋದು. ಸೈಟ್ಗಳು ನುಂಗೋದು ಕಷ್ಟನೇ, ಯಾಕಂದ್ರೆ ಅವೆಲ್ಲ 20-30 ಸೈಟ್ಗಳಲ್ಲಮ್ಮ ತಾಯಿ, ಎಲ್ಲ 50-80 ಸೈಟ್ಗಳಲ್ಲ, 50-80 ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು. ಬಾಯಿ ದೊಡ್ಡದು ಬೇಕು ನುಂಗಕ್ಕೂ. ಇವ್ರು ಯಾವಾಗ ನುಂಗಿದ್ರು? ಅವ್ರ ಹಿಂಬಾಲಕರೆಲ್ಲ 600-700 ಸೈಟ್ ನುಗ್ಗಿದ್ದಾರೆ. ಯಾರು ಮೂಡ ಅಧ್ಯಕ್ಷ ಇದ್ದ ಅವನ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು, ಅವನೊಂದು ಪತ್ರ ಬರೆದ ಮೂಡಾದಲ್ಲಿ ಸುಮಾರು 4-5 ಸಾವಿರ ಕೋಟಿ ಈ 50-50 ಸ್ಕೀಮ್ ಅಲ್ಲಿ ಲೂಟಿ ಮಾಡವ್ರೆ. ಬಿಜೆಪಿ ಅವರೆಲ್ಲ ಬರ್ದಿರೋದು ಎಲ್ಲ ಏನ್ ತಿಳ್ಕೊಂಡವ್ರೆ ಬಿಜೆಪಿ ಅವರು ಅಂತ ಬಿಜೆಪಿ ಅವರೆಲ್ಲ ಬರ್ದಿರೋದು. ಇವಾಗಿರುವಂತ ಮೂಡ ಅಧ್ಯಕ್ಷ ಸಿದ್ದರಾಮಯ್ಯನವ್ರು ನೇಮ್ ಕಾಮಿಡಿ ಮೊನ್ನೆ ಏನೋ ಇಟ್ಕೊಂಡು ಹೊಡೆದ್ರಂತ ಚಂದಾಗ ನುಣ್ಣುಗೆ ರುಬ್ಬಿದ್ರಂತೆ ಅವ್ರು ಹಾಕೊಂಡವನ ಮೀಟಿಂಗ್ ಅಲ್ಲಿ. ಅವನು ಬರ್ದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗೆ, ನೋಡಿ ಇಷ್ಟು ಲೂಟಿ ಆಗಿದೆ ಅಂತ. ಅದನ್ನು ತಗೊಂಡು ಯಾರು ಆರ್ ಟಿ ಐ ಕಾರ್ಯಕರ್ತ ಹಾಕದ, 5,000 ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕಥೆನೂ ಅದ್ರಾಗೆ ಆಚೆ ಬಂದಿತ್ತು. ಅವನ್ ಲೆಟ್ರ್ ಬರ್ದ ಎಲ್ಲ ಕತೆ ಆಚೆ ಬಂದ್ಬಿಡ್ತು. ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದೂ ಅದ್ರ ಜೊತೆಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಬಂತು. ಅವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ, ನುಂಗಣ್ಣಗಳು ಜಾಸ್ತಿ ಇದಾರೆ ಅಂತ ಹೇಳಿ ಗೊತ್ತಾಗಿದ್ದು. ಅವಾಗ ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೂ ಪ್ರಶ್ನೆ ಮಾಡಬೇಕಿತ್ತು, ಯಾವುದೂ ಪ್ರಶ್ನೆ ಮಾಡಿಲ್ಲ. ಮಾಡಿರೋ ಭ್ರಷ್ಟಾಚಾರನ ಮುಚ್ಕೊಳ್ಳಕ್ಕೆ, ಮೂಡ ಹಗರಣವನ್ನ ಮುಚ್ಕೊಳ್ಳೋದಕ್ಕೆ ಇಲ್ದೆ ಇರೋಂತ ಎಲ್ಲ ಉದಾಹರಣೆಗಳನ್ನ ಕೊಟ್ಕೊಂಡು ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ ಅಂದ್ರೆ ನಾನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ಳೋಂತ ಮಟ್ಟಕ್ಕೆ ಹೋಗಿರೋಂಥದ್ದು ಬಹಳ ಅವಹೇಳನಕಾರಿ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಈ ರೀತಿ ನಡ್ಕೊಳ್ಳೋಂಥದ್ದು ಬಹುಶಃ ಭ್ರಷ್ಟಾಚಾರದ ಪಿತಾಮ ಅಂತ ಹೇಳ್ಬೇಕಾಗತ್ತೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಅಶೋಕ್ ಜಯರಾಮ್, ಕೆ ಎಸ್ ನಂಜುಂಡೇಗೌಡ, ವಿವೇಕ್, ಸಿಟಿ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆಯಾಗಿದ್ದು ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ಚಪ್ಪಲಿಯಿಂದ ಹೊಡೆದು ಅಪಮಾನ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆಯಾಗಿದೆ, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಿಗೆ ರಾಜ್ಯಪಾಲರು ಅಧಿಕಾರ ನೀಡಿದ್ದಾರೆ ಎಂದರು. ಮೂಡ ಹಗರಣದ ತನಿಖೆ ನಡೆಸಲು ರಾಜ್ಯಪಾಲರು ಆದೇಶ ಮಾಡಿದ್ದಾರೆ, ಆದರೆ ತನಿಖೆ ಮಾಡಬಾರದು ಎಂದು ರಾಜ್ಯಪಾಲರಿಗೆ ಚಪ್ಪಲೆಯಿಂದ ಹೊಡೆದು ಅವಮಾನ ಮಾಡಿದ್ದಾರೆ. ಇದು ದಲಿತರಿಗೆ ಮಾಡಿರುವ ಅಪಮಾನವಾಗಿದ್ದು ತಕ್ಷಣವೇ ಕಾಂಗ್ರೆಸ್ ಪಕ್ಷದವರು ರಾಜ್ಯಪಾಲರಿಗೆ ಕ್ಷಮೆ ಕೇಳಬೇಕು ಎಂದರು. ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಂಥದ್ದಕ್ಕೆ ಅವರಿಗೆ ಪ್ರಮಾಣ ವಚನ ಬೋಧಿಸೆ ಮಾಡಿ ಅವರಿಗೆ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳುವಂಥ ಅಧಿಕಾರ ನೀಡಿದಂಥವರು ರಾಜ್ಯಪಾಲರು. ಇವತ್ತು ಅವರು ಪರ್ಮಿಷನ್ ಕೊಟ್ಟಿರೋದು ತನಿಖೆ ಮಾಡೋಕ್ಕೆ, ಅರೆಸ್ಟ್ ಮಾಡೋಕ್ಕಲ್ಲ ಪರ್ಮಿಷನ್ ಕೊಡೋದು. ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ ದರ್ಬಾರ್ ಆಗುತ್ತೆ, ಸರ್ವಾಧಿಕಾರ ಆಗುತ್ತೆ. ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿಗಳು. ಅದರಿಂದ ತನಿಖೆ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಗವರ್ನರ್ ಅವರ ಫೋಟೋಗಳನ್ನು ಸುಡುವಂಥದ್ದು, ಅವರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು, ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು, ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ, ಮೋಸ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ
ಈ ಥರ ಮಾಡುವಂಥದ್ದು ಸಂವಿಧಾನದ ವಿರೋಧಿ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ, ಇಲ್ಲಾಂದ್ರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ. ಸಂವಿಧಾನಕ್ಕೆ ಅಗೌರವ ತರುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ತಪ್ಪು ಮಾಡಿಲ್ಲ ಅಂದರೆ ಅದನ್ನು ನ್ಯಾಯಾಲಯದಲ್ಲಿ ಕೇಳಬೇಕು, ಅದನ್ನು ಬಿಟ್ಟು ಶಾಸಕ ಪಕ್ಷದ ಸಭೆ ಮಾಡಿದರೆ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ಯಾರು ಕಲ್ಲು ಹೊಡೆಯುತ್ತಿದ್ದಾರೆ, ಯಾರು ಬೆಂಕಿ ಹಚ್ಚುತ್ತಿದ್ದಾರೆ ಎನ್ನುವುದು ಎಲ್ಲರೂ ಗೊತ್ತಿರುವ ವಿಚಾರ, ನಾವೇನು ಗುಲ್ಡುಗಳಲ್ಲ ಎಂದರು. ಐವನ್ ಡಿಸೋಜಾ ಬಾಂಗ್ಲಾ ಮಾದರಿ ದಾಳಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ, ಅದಕ್ಕಾಗಿಯೇ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರು ಕೊಟ್ಟಿದ್ದಾರೆ ಎಂದರು. ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರೆ, ಕ್ಷಣ ಕ್ಷಣಕ್ಕೂ ತಮ್ಮ ಹೇಳಿಕೆಯನ್ನು ಬದಲಾಯಿಸುತ್ತಾರೆ, ಮೊದಲು ಸೈಟ್ ಕೇಳಿಲ್ಲ ಅಂದರು, ಈಗ ವೈಟ್ನರ್ ವಿಚಾರ ಕೇಳಿದರೆ ಗೊತ್ತಿಲ್ಲ ಅಂತಾರೆ ಎಂದು ತಿಳಿಸಿದರು. ಕುಮಾರಸ್ವಾಮಿ ಅವರನ್ನ ಜೈಲಿಗೆ ಹಾಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ, ದೇವೇಗೌಡರ ಕುಟುಂಬವನ್ನು ದ್ವೇಷ ಮಾಡುತ್ತಿದ್ದಾರೆ, ರೇವಣ್ಣ ಅವರನ್ನು ಜೈಲಿಗೆ ಹಾಕಾಗಿದೆ, ಈಗ ಕುಮಾರಸ್ವಾಮಿ ಅವರ ಮೇಲೆ ಟಾರ್ಗೆಟ್ ಮಾಡುತ್ತಿದ್ದು, ನಾವು ಅವರ ಜೊತೆಗಿರ್ತೇವೆ ಅಂತ ಅಶೋಕ್ ಹೇಳಿದರು. ನೋಡಿ, ಇದು ಎನ್ ಡಿ ಎ ಹೋರಾಟ, ಜನಗಳ ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಅಂದರೆ ಏನು? ನಾವೇನು ರೂಲಿಂಗ್ ಪಾರ್ಟಿಗೆ ಜೈಕಾರ ಹಾಕಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ? ವಿರೋಧ ಪಕ್ಷವಾಗಿ ನಾವು ಬರುವಂಥ ಏನೇನು ತಪ್ಪುಗಳು ಮಾಡ್ತಾಯಿದೆ ಸರ್ಕಾರ, ಏನೇನು ಸ್ಕ್ಯಾಂಡಲ್ಗಳಾಗ್ತದೆ ಜನಗಳ ಮುಂದೆ ಹೇಳೋವಂಥದ್ದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡಿದ್ದೀವಿ. ಅದು ಕುಮಾರಸ್ವಾಮಿಗೆ ತೊಂದರೆ ಆಗ್ತದೆ, ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋ ಪ್ರಶ್ನೆಯೇ ಇಲ್ಲ. ನೋಡಿ, ಯಾರು ಜೈಲಿಗೆ ಹಾಕಬೇಕು, ಯಾರು ಬೇಲಲ್ಲಿರಬೇಕು, ಅದು ತೀರ್ಮಾನ ಮಾಡೋದು ರಾಜ್ಯದ ಜನ, ಪೊಲೀಸ್ ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡೋದು, ಅಥವಾ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕೇ ಹೊರತು ಇವ್ರ ಕೈ ಕಾನೂನಲ್ಲ. ಇದೇನು ತೊಗಲಕ್ಕೆ ದರ್ಬಾರ್ ಅಲ್ಲ, ನ್ಯಾಯಾಂಗ ಇದೆ, ನ್ಯಾಯಾಂಗ ತೀರ್ಮಾನ ಮಾಡ್ತದೆ ಯಾರು ಹೋಗಬೇಕು, ಯಾರು ಇರಬೇಕು. ಕುಮಾರಸ್ವಾಮಿ ಅವ್ರ ಮೇಲೆ ಈ ಥರ ಪ್ರಯತ್ನ ಇವತ್ತಿಂದಲ್ಲ, ಭಾಳ ದಿನದಿಂದನೂ ನಡೀತಾ ಇದೆ ಅವ್ರ ಮೇಲೆ. ಯಾಕೆಂದರೆ ನೀವು ನೋಡ್ತಾ ಇದ್ದೀರ, ಈಗಾಗಲೇ ರೇವಣ್ಣವ್ರು ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ, ರೇವಣ್ಣವ್ರ ಹೆಂಡತಿನೂ ಜೈಲಿಗೆ ಹೋಗೋಕ್ಕೆ ಸ್ವಲ್ಪರಲ್ಲಿ ಮಿಸ್ ಆಯಿತು. ಅಂದರೆ ಇಡೀ ಆ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು ಕಾಣ್ತಾ ಇದೆ. ನಾವು ಈಗ ಎನ್ ಡಿ ಎ ಪಾರ್ಟ್ನರ್, ಅವ್ರ ಜೊತೆ ನಾವು ನಿಂತೇ ನಿಲ್ತೀರಿ, ಪ್ರಶ್ನೆನೇ ಇಲ್ಲ, ಅವ್ರ ಸಹಾಯಕ್ಕೆ ನಾವು ಬಂದೇ ಬರ್ತೀವಿ. ಮಂಡ್ಯದ ಶ್ರೀ ವ್ಯಾಸರಾಜ ಮಠದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಕಳೆದ 5 ದಿನಗಳಿಂದ ಕೂಡ ರಾಘವೇಂದ್ರ ಮಠದಲ್ಲಿ ಅದ್ದೂರಿಯಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದ್ದಾವೆ. ಪ್ರತಿ ವರ್ಷ ಅಲ್ಲಿ ಕಾಲಿಕಕ್ಕೂ ಜಾಗ ಇರೋದಿಲ್ಲ, ಅಂತಹ ಒಂದು ಅಪೂರ್ವವಾದಂಥ ಕ್ಷಣ ನೋಡ್ಕೊಳ್ಳೋ ಭಾಳ ಪುಣ್ಯದ ಕೆಲಸ ನಿಜಕ್ಕೂ ಕೂಡ. ಅದು 5 ದಿನಗಳು ಕೂಡ ಮಂಡ್ಯದಲ್ಲಿ ಪಕ್ಕದಲ್ಲೇ ನೋಡಿದ್ದಿರಲ್ಲ ನೀವು, ವಿದ್ಯಾನಗರದ ಆಸುಪಾಸಿನಲ್ಲಿರ್ತಕ್ಕಂಥ ರಾಘವೇಂದ್ರ ಮಠ, ನಿಜಕ್ಕೂ ಅದೊಂದು ಧನ್ಯತೆ ಭಾವ, ದರ್ಶನ ಮಾಡ್ಕೊಳ್ಳೋದೇ ಒಂದು ಭಾವ ಅನ್ನುವಂಥದ್ದು. ವಿಶೇಷವಾಗಿ ಅಲ್ಲಿ ಏನೊಂದು ಪ್ರಸಾದ ಕೊಡ್ತಾರಲ್ಲ, ಆ ಪ್ರಸಾದಕ್ಕೆ ಎಷ್ಟು ಜನ ಮುಗಿಬಿಡ್ತಾರಂದರೆ ಸಾವಿರಾರು ಸಂಖ್ಯೆಯಲ್ಲಿ ಎಷ್ಟು ಜನಕ್ಕೆ ಸಿಗೋದೇ ಇಲ್ಲ, ಡಿಸಪಾಯಿಂಟ್ ಆಗ್ತದೆ. ಹಂಗಾಗತ್ತೆ ಅವನು ನಾನು ಹೋಗ್ಬಿಟ್ಟು ಸಿಗದೆ ವಾಪಸ್ ಬಂದೆ, ದರ್ಶನವೇ ಸಿಗಲಿಲ್ಲ. ಸೊ ಆ ಥರ ಆಗ್ತದೆ, ಅದೊಂದು ಪುಣ್ಯದ ಕೆಲಸ. ಪ್ರತಿ ವರ್ಷ ವ್ಯಾಸರಾಜ ಮಠದಲ್ಲಿ ಆ ಸಮಿತಿಯವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಿದ್ದಾರೆ. ಬಹುಶಃ ಇವತ್ತು ಗುರುವಾರ ಇದು ಅಂತಿಮ ದಿನ ಅನಿಸುತ್ತೆ, ಅಲ್ಲಿಗೆ ಮುಕ್ತಾಯ ಕಾಣುತ್ತೆ 5 ದಿನಗಳ ಧಾರ್ಮಿಕ ಕಾರ್ಯಕ್ರಮ. ಅದ್ರ ಬಗ್ಗೆ ಕೂಡ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ಶ್ರೀ ವ್ಯಾಸರಾಜ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. 5 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಅಷ್ಟಲಕ್ಷ್ಮಿ ಪೂಜೆ, ಧಾನ್ಯ ಪೂಜೆ, ಪಂಚಾಮೃತ ಅಭಿಷೇಕ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಅಷ್ಟೋತ್ತರ ಸಹಿತ ಪಂಚಾಮೃತ ಅಭಿಷೇಕ, ಕನಕಾಭಿಷೇಕ, ಅಷ್ಟಾವಧಾನ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಸಂಭ್ರಮ ಮತ್ತು ಧಾರ್ಮಿಕ ವಿಧಿವಿಧಾನಗಳು ಯಶಸ್ವಿಯಾಗಿ ಜರುಗಿದವು. ಆರಾಧನಾ ಮಹೋತ್ಸವದ ಕಡೆಯ ದಿನವಾದ ಗುರುವಾರ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಉತ್ತರಾಧನೆ, ಕನಕಾಭಿಷೇಕ, ಪ್ರಕರಸೋತ್ಸವ, ಅಷ್ಟೋತ್ತರ ಸಹಿತ ಪಂಚಾಮೃತ ಅಭಿಷೇಕ ಹಾಗೂ ಸಂಜೆ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ರಾಘವೇಂದ್ರ ಆರಾಧನಾ ಮಹೋತ್ಸವದ ಪ್ರಯುಕ್ತ ರಾಘವೇಂದ್ರರ ಮೂರ್ತಿಗೆ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. 5 ದಿನಗಳ ಕಾಲ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಂದ ಭಕ್ತಾದಿಗಳಿಗೆ ವ್ಯಾಸರಾಜ ಮಠದಿಂದ ತೀರ್ಥ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಸಾಂಗವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ನಮ್ಮ ಸ್ವರ್ಣವಾಹಿನಿಯೊಂದಿಗೆ ಅರ್ಚಕ ಸಂದೀಪ್ ಕುಮಾರ್ ಮಾತನಾಡಿ, 18ನೇ ತಾರೀಕಿನಿಂದ 5 ದಿನಗಳ ಕಾಲ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ನಡೆಯುತ್ತಿದೆ. ವಿಶೇಷ ಕಾರ್ಯಕ್ರಮ ನಡೆದಿದೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ ಅಂತ ವಿವರಣೆ ನೀಡಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ದಿನಾಂಕ 18/8/2024 ರಿಂದ 22/8/2024 ವರೆಗೆ ನಡೆಯುತ್ತಿದೆ ವ್ಯಾಸರಾಜ ಮಠದಲ್ಲಿ.
ಈ ಕಾರ್ಯಕ್ರಮದಲ್ಲಿ 18ನೇ ತಾರೀಕು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಆಗಿದೆ. ಅದರಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿತು. 19ನೇ ತಾರೀಕು ಅದೇ ರೀತಿ 19ನೇ ತಾರೀಕು ರಾಸವಾಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 20ನೇ ತಾರೀಕು ಪೂರ್ವಾರಾಧನೆ ಪ್ರಯುಕ್ತ ರಾಯರಿಗೆ ಅಷ್ಟೋತ್ತರ, ಅದೇ ರೀತಿ ಕನಕಾಭಿಷೇಕ, ಸರ್ವಸೇವೆ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ದಿನಾಂಕ 21/8/2024 ಮಧ್ಯಾರಾಧನೆ ಪ್ರಯುಕ್ತ ರಾಯರಿಗೆ ಅಷ್ಟೋತ್ತರ ಸೇವಾ, ಕನಕಾಭಿಷೇಕ, ಸರ್ವಸೇವೆ, ರಥೋತ್ಸವ ಕಾರ್ಯಕ್ರಮಗಳು ಎಲ್ಲ ನಡೆದಿದೆ. ಅದೇ ರೀತಿ ಸಾಯಂಕಾಲ ಒಂದು ವರಹಹರಿ ವಿಠಲದಾಸರಿಂದ ಒಂದು ರಾಘವೇಂದ್ರ ಚರಿತ್ರೆ ಎಂಬ ಕಾರ್ಯಕ್ರಮ, ಒಂದು ಪುರಾಣವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 22/8/2024 ಗುರುವಾರ ಇಂದು ಉತ್ತರಾಧನೆ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಅಷ್ಟೋತ್ತರ, ಸರ್ವಸೇವೆ, ಕನಕಾಭಿಷೇಕ ಎಲ್ಲ ಕಾರ್ಯಕ್ರಮ ನಡೆದಿದ್ದು ಮಧ್ಯಾಹ್ನ ಅನ್ನಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಸಾಯಂಕಾಲ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೋರುತ್ತೇವೆ. ಸಂದೀಪ್. ರಾಘವೇಂದ್ರ ಸ್ವಾಮಿ ಭಕ್ತರೊಬ್ಬರು ಮಾತನಾಡಿ, ನಾವು 43 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ, ರಾಘವೇಂದ್ರರು ನಮಗೆ ಒಳ್ಳೆಯದನ್ನು ಮಾಡಿದ್ದು, ಅವರ ಭಕ್ತರಾಗಿದ್ದೇವೆ ಎಂದರು. 43 ವರ್ಷದಿಂದ ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರುತ್ತೇವೆ. ರಾಘವೇಂದ್ರ ಸ್ವಾಮಿ ನಮಗೆ ತುಂಬ ಒಳ್ಳೆಯದು ಮಾಡಿದೆ. ನಾವು ಆವಾಗಲಿಂದು ರಾಘವೇಂದ್ರ ಸ್ವಾಮಿನ ಭಕ್ತರು. ಈಗಲೂ ನಾವು ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸುತ್ತೇವೆ, ಪೂಜಿಸುತ್ತೇವೆ. ಅವರ ಕಾರ್ಯಕ್ರಮಕ್ಕೆ ನಾವು ವರ್ಷ ಮಿಸ್ ಮಾಡೋದು ಇಲ್ಲ. ಮನೆಯಲ್ಲೂ ನಾವು ಹಂಗೇನೆ ಆರಾಧಿಸುತ್ತೇವೆ. ಮತ್ತೊಬ್ಬರು ಮಾತನಾಡಿ, ನಾವು ಕಳೆದ 43 ವರ್ಷಗಳಿಂದ ರಾಘವೇಂದ್ರರ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದ್ದು ರಾಘವೇಂದ್ರರು ನಮಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ಹೇಳಿದರು. ನಾವು 43 ವರ್ಷದಿಂದ ರಾಘವೇಂದ್ರ ಸ್ವಾಮಿಯ ಪೂಜೆಗೆ ಆಗ್ರಮಿಸುತ್ತೇವೆ. ನಮಗೆ ಎಲ್ಲ ಒಳ್ಳೆಯದಾಗಿದೆ. ಮಕ್ಕಳು ಮರಿ ಪ್ರತಿಯೊಂದೂ ನಮಗೆ ಒಳ್ಳೆಯದಾಗಿದೆ. ವ್ರತವನ್ನು ಮಾಡಿ ನಾವು ರಾಘವೇಂದ್ರ ಕೃಪೆಯ ಪಾತ್ರರಾಗಿದ್ದೇವೆ. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ December 20, 21, 22 ಮೂರು ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಮತ್ತು ವಿವಿಧ ಸಮಿತಿಗಳ ಸಭೆ ಡಾಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಈ ಸಭೆಯಲ್ಲಿ ವಿಶೇಷವಾಗಿ ಅವತ್ತು ಚರ್ಚೆಯಾಗಿದ್ದು ಪ್ರಚಾರ, ಮಾಧ್ಯಮ ಮತ್ತು ಸಾರಿಗೆ ಇತರ ವಿಚಾರಗಳ ಬಗ್ಗೆ ಅದು ಚರ್ಚೆಯಾಗಿದೆ. ವಿಶೇಷವಾಗಿ ಪ್ರಚಾರವನ್ನು ಯಾವ ರೀತಿ ಕೊಡಬೇಕು, ಮಾಧ್ಯಮದ ಪಾತ್ರ ತುಂಬ ಅಪಾರವಾಗಿರೋದ್ರಿಂದ, ಯಾಕಂದರೆ ಜನರನ್ನು ಸೇರಿಸೋದು ಭಾಳ ಮುಖ್ಯವಾದಂಥ ವಿಚಾರ. ಆದ್ದರಿಂದ 400,000 ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇದು ಭಾಳ ವಿಶೇಷವಾದಂಥ ದಿನ, ವಿಶೇಷವಾದಂಥ ಕಾರ್ಯಕ್ರಮ. ಹಂಗಾಗಿ ಹೆಚ್ಚು ಪ್ರಚಾರ ಕೊಡಬೇಕು, ಮಾಧ್ಯಮ ಮತ್ತು ಪ್ರಚಾರ ಇದರ ಜವಾಬ್ದಾರಿ ಹೆಚ್ಚುವಂಥ ಜಿಲ್ಲಾಧಿಕಾರಿಗಳು ಹೇಳಿದರು. ಅದಕ್ಕಾಗಿ ಏನೇನು ಮಾಡಬೇಕು ಅನ್ನುವಂಥದ್ದು, ವಿಡಿಯೋ ಇದು ಮತ್ತು ಸ್ಲೈಡ್ಸ್ಗಳನ್ನಾಕುವಂಥದ್ದು. 87ನೇ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ 87 ಇದು ಬರುತ್ತೆ, ಕಾಮನ್ ಬರುತ್ತಲ್ಲ, ಅದನ್ನು ಹಾಕ್ಬೇಕು ಅನ್ನುವಂಥದ್ದು. ವಿಶೇಷವಾಗಿ ಒಂದು ಟೈಟ್ಲ್ ಸಾಂಗ್ ಇದು ನಾನೇ ಸಜೆಷನ್ ಮಾಡಿದೆ, ಶೀರ್ಷಿಕೆ ಗೀತೆಯನ್ನು ಕರೀತಾರೆ ಟೈಟ್ಲ್ ಸಾಂಗ್ ಮಾಡಿದ್ರೆ ಅದು ತುಂಬ ಅರ್ಥಪೂರ್ಣ ಅಂತ. ಅಂಶಲೇಖ ಅವರು ಅಥವಾ ನಾಗೇಂದ್ರ ಕಲ್ಯಾಣ ಅಂತ ಚಿತ್ರ ಸಾಹಿತ್ಯಕರಿಗೆ ಬರೆಸಿ ಅದೊಂದು ಟ್ಯೂನ್ ಮಾಡಿದ್ರೆ ಅದೊಂದು ಶಾಶ್ವತವಾಗಿ ಉಳಿಯುತ್ತೆ ಅನ್ನುವಂಥದ್ದು. ಮತ್ತು ಬೇರೆ ಬೇರೆ ಪತ್ರಕರ್ತರು ಕೂಡ ಒಂದಷ್ಟು ಒಳ್ಳೆಯ ಸಲಹೆಗಳನ್ನ ಕೊಟ್ಟರು, ಅದನ್ನೆಲ್ಲ ಜಿಲ್ಲಾಧಿಕಾರಿಗಳು ಕ್ರೋಢೀಕರಣ ಮಾಡಿದ್ದಾರೆ. ಬಹುಶಃ ಅದೊಂದು ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಅಂತ. ಮತ್ತು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ವಿವಿಧ ಸಮಿತಿಯ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಆಹಾರ, ವೇದಿಕೆ, ವಸತಿ ಸೇರಿದಂತೆ ಸಮಿತಿಗಳಿಗೆ ಅವಶ್ಯಕವಿರುವ ಸ್ವಯಂ ಸೇವಕರ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಎನ್ಎಸ್ಎಸ್, ಎನ್ಸಿಸಿ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳಲ್ಲಿ ಜಿಲ್ಲೆಯಲ್ಲಿರುವ ಸಂಖ್ಯೆಯನ್ನು ಲೆಕ್ಕ ಮಾಡಿಕೊಂಡು ಪಕ್ಕದ ಜಿಲ್ಲೆಗಳಾದ ಮೈಸೂರು, ರಾಮನಗರ ಜಿಲ್ಲೆಗಳಿಂದ ಸ್ವಯಂ ಸೇವಕರನ್ನು ಪಡೆದುಕೊಳ್ಳಿ ಅಂತ ಸಲಹೆ ನೀಡಿದರು. ಮಾಧ್ಯಮ ಸಮನ್ವಯ ಸಮಿತಿಯು ಇಬ್ಬರು ಸಮಿತಿಯು ಕೂಡ ಸೇರಿ ಎರಡು ಸಮಿತಿಯ ಎಲ್ಲ ಸದಸ್ಯರು ಕೂಡ ಸಾಮರಸ್ಯತೆ ಇರೋದರಿಂದ ಸಮನ್ವಯ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಈಗ ಏನು ನೀವು ಸಜೆಷನ್ಸ್ ಕೂಡ ನೋಟ್ ಮಾಡ್ಕೊಂಡಿದ್ದೀರಿ ಈಗ. ಸೊ ಇದ್ರ ಪ್ರಕಾರ ಈಗ ಈ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಪ್ರಚಾರ ಸಮಿತಿಯವರದೇ ಆಗಿರೋದ್ರಿಂದ ಕುತ್ಕೊಂಡು ಸಭೆ ಮಾಡಿ ಸಭೆಯಲ್ಲಿ ಸಮಯ ವೆಚ್ಚದಲ್ಲಿ ಹೆಚ್ಚು ಜನರನ್ನ ಯಾವ ರೀತಿ ರೀಚ್ ಆಗಬೇಕು ಅಂತೇಳಿ ದಯವಿಟ್ಟು ಮಾಡಿ. ಫಸ್ಟ್ ಕೆಲಸ ಅದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಒಂದು ಬೇಗ ಮಾಡಿಬಿಟ್ರೆ 30-40 ಸೆಕೆಂಡ್ಗಳು ನಂಬರ್ ಇದೆ ಮಾತಾಡೋದು ಮಾಡಿದರೆ ಒಂದು ಮಾಡಿ ಕೊಡ್ತಾರೆ. ಪ್ರಚಾರ ಸಮಿತಿಯವರು ಜವಾಬ್ದಾರಿ ತಗೊಂಡು ಒಂದು ವಾರದಲ್ಲಿ ಅದೊಂದು ಟೈಟಲ್ ಸಾಂಗ್ ರೆಡಿ ಮಾಡ್ಕೊಂಡು ಒಂದು ಟೈಟಲ್ ಸಾಂಗ್ ಒಂದು ಬೇಗ ಬೇಕು. ಅದೊಂದಾದ್ರೆ ಈಗಲೂ ಸ್ಟಾರ್ಟ್ ಮಾಡ್ಬೋದು. ಇನ್ನು ನೀವು ರೈಲ್ವೆ ಸ್ಟೇಷನ್ಗಳಲ್ಲಿ ಪೋಸ್ಟರ್ಸ್ಗಳನ್ನ ವಿಡಿಯೋ ಕ್ಲಿಪ್ಪಿಂಗ್ ಮಾಡೋಂಥದ್ದು ಬೇಗ ಕ್ರಮೇಣ ಮಾಡ್ತಾ ಹೋಗ್ಬೋದು. ಫಸ್ಟ್ ಒಂದು ಟೈಟಲ್ ಸಾಂಗ್ ಆಗಲಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಲಿ, ಮತ್ತೆ ಟ್ವಿಟರ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಕ್ಲಿಯರ್ ಆಗಲಿ. ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಈಗಿನಿಂದಲೇ ಪ್ರಚಾರ ಪ್ರಾರಂಭಿಸಿ ಮೈಸೂರು, ಶ್ರೀರಂಗಪಟ್ಟಣ, ಚಾಮರಾಜನಗರದಲ್ಲಿ ನಡೆಯುವ ದಸರಾ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಮ್ಮೇಳನದ ಪ್ರಚಾರ ಕಾರ್ಯಕ್ರಮ ಕೈಗೊಂಡರೆ ಹೆಚ್ಚಿನ ಜನರನ್ನು ತಲುಪಬಹುದು. ಸಮ್ಮೇಳನ ಕುರಿತು ಹಾಡು ಮತ್ತು ವಿಶೇಷ ವ್ಯಕ್ತಿಗಳಿಂದ ಆಹ್ವಾನ ಕೋರುವ ಬಗ್ಗೆ ಆಡಿಯೋ ಸಿದ್ಧಪಡಿಸಿಕೊಳ್ಳಿ ಅಂತ ಸಲಹೆ ನೀಡಿದರು. ಪ್ರಚಾರ ಸಮಿತಿ
ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಮಾತನಾಡಿ, ಸಮ್ಮೇಳನದಲ್ಲಿ ಪ್ರತಿದಿನ 200,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿದಿನ ಎಷ್ಟು ಸ್ವಯಂ ಸೇವಕರು ಬೇಕಾಗಬಹುದು ಎಂದು ಅಂದಾಜಿಸಿ ಅವರಿಗೆ ಟೀ ಶರ್ಟ್, ಟೋಪಿ, ಊಟದ ವ್ಯವಸ್ಥೆ ಬಗ್ಗೆ ಯೋಜನೆ ರೂಪಿಸಿಕೊಳ್ಳಿ ಅಂತ ಸಲಹೆ ನೀಡಿದರು. ಹಾಗೆ ಅದಾದ ಮೇಲೆ ಮೂರನೇ ಬಾರಿಗೆ ಇದು 94 ಮತ್ತು 2024ರಲ್ಲಿ ದಲಿತ ಸಂದರ್ಭವನ್ನು ಊಹಿಸಿಕೊಂಡು ಮಂಡ್ಯದ ಒಂದು ಐತಿಹಾಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗಳನ್ನು ಇಟ್ಕೊಂಡು ಇಡೀ ರಾಜ್ಯದ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ಎಷ್ಟು ಡೆವಲಪ್ ಆಗಿದೆ ಅದನ್ನೇ ಇಟ್ಕೊಂಡು ಒಂದು ಸಾಂಗ್ಸನ ಮಾಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಖರ್ಚಿನಂತ ಹೋಗೋಣ. ಸಭೆಯಲ್ಲಿ ಮನ್ಮೂಲ್ ಅಧ್ಯಕ್ಷರಾದ ಬೋರೇಗೌಡ, ಎಸ್ ಸಿ ಶಿವಮೂರ್ತಿ, ಉಪ ಕಾರ್ಯದರ್ಶಿ ಆನಂದ್, ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ವೀರಶಿವಲಿಂಗಯ್ಯ, ವಾರ್ತಾಧಿಕಾರಿ ನಿರ್ಮಲಾ ಸೇರಿದಂತೆ ಇತರರಿದ್ದರು. ಪುದೂರ್ ತಾಲೂಕಿನ ಕೆ ಕೋಡಿಹಳ್ಳಿ ಗ್ರಾಮದಲ್ಲಿ ಗ್ರಾಮದ ವಿನಾಯಕ ರೈತ ಉತ್ಪಾದನಾ ಕೇಂದ್ರದ ವತಿಯಿಂದ ಗ್ರಾಮದ ಮಹಿಳೆಯರಿಗೆ, ಪುರುಷರಿಗೆ, ಯುವಕರಿಗೆ ಹಾಗೂ ರೈತರಿಗೆ ಕೆಸರುಗದ್ದೆ ಆಟೋಟ ಸ್ಪರ್ಧೆ ಯಶಸ್ವಿಯಾಗಿ ನಡೆದಿದೆ. ಮುದ್ದೂರ್ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪಕ್ಕ ಸಿದ್ಧಗೊಂಡಿರುವ ಕೆಸರುಗದ್ದೆಯಲ್ಲಿ ಗ್ರಾಮದ ವಿನಾಯಕ ರೈತ ಉತ್ಪಾದನಾ ಕೇಂದ್ರದ ವತಿಯಿಂದ ಗ್ರಾಮದ ಮಹಿಳೆಯರಿಗಾಗಿ ಹಾಗೂ ಪುರುಷರಿಗೆ, ಯುವಕರಿಗೆ, ರೈತರಿಗೆ ಕೆಸರುಗದ್ದೆ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು. ಕೆಸರುಗದ್ದೆ ಓಟದಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಂಡು ಗುರಿ ಮುಟ್ಟಿ ಜಯ ಸಾಧಿಸಲು ನಾಮುಂದು ತಾಮುಂದು ಅಂತ ಕೆಸರುಗದ್ದೆಯಲ್ಲಿ ಓಡಿ ಗುರಿ ಮುಟ್ಟುವ ಸನ್ನಿವೇಶ ನೋಡುಗರ ಪ್ರೇಕ್ಷಕರ ಮನಸೆಳೆಯಿತು. ಕ್ರೀಡಾಪಟುಗಳನ್ನು ಪ್ರೇಕ್ಷಕರು ಶಿಳ್ಳೆ ಹಾಗೂ ಚಪ್ಪಳೆ ತಟ್ಟುವ ಮೂಲಕ ಹೊರದುಂಬಿಸಿದರು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಲೆಮನ್ ಅಂಡ್ ಸ್ಪೂನ್ ಮತ್ತು ಮ್ಯೂಸಿಕಲ್ ಚೇರ್ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈಗ ನೀವು ನಾಟಿ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಿದ್ರ? ಅದು ಈಗ ಹೆಲ್ಪ್ ಆಯ್ತು ನಿಮ್ಗೆ ಎಲ್ಲಕ್ಕೆ? ಅಲ್ಲ, ಓಡಾಡೋ ಅಭ್ಯಾಸ ಇರೋದ್ರಿಂದ ನಿಮ್ಗೆ ಈಗ ಓಡಕ್ಕೆ ತುಂಬಾ ಈಸಿ ಆಯ್ತಾ? ಎಷ್ಟೇ ಪ್ಲೇಸ್ ಗೆದ್ರಿ ಮೇಡಮ್? ನಿಮ್ಮ ಹೆಸರು? ಮಾಡಕ್ಕೆ ನಮ್ಗೆ ತುಂಬಾ ಸಹಕಾರ ಕೊಟ್ಟು ನಾವು ಆಡಿ ತುಂಬಾ ಖುಷಿಯಾಗಿದೆ. ನೀವು ಮೊದ್ಲು ಕೂಡ ಕೆಸರುಗದ್ದೆ ಆಟಗಳ ಆಡ್ತಿದ್ರ? ಮಾಡಿ ಸರ್, ನಾವು ಆಡಿ ಅದಕ್ಕೆಲ್ಲ ಕಾಲಿಲ್ಲ, ಈ ಸಲ ಗೆದ್ದಿದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಹನುಮಗೌಡ, ಸಜಯ್ ಕುಮಾರ್, ಪ್ರದೀಪ್ ಕುಮಾರ್, ಬಿಸಿ ರತ್ನಮ್ಮ, ಶಿಕ್ಷಕಿ ಪ್ರಶೀಲಾ, ಸಂಘದ ಪದಾಧಿಕಾರಿಗಳಾದ ಶೈಲಜರಾಜ್, ಗ್ರಾಮ ಪಂಚಾಯತಿ ಸದಸ್ಯರಾದ ಸರಸ್ವತಿ, ಸತೀಶ್ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಂಗಮಂಡಿ ಮಳವಳ್ಳಿ ಸಂಸ್ಥೆ ಆಯೋಜಿಸಿದ್ದ ಮಳವಳ್ಳಿ ಸುಂದರಮ್ಮ ರಂಗೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಂಗಮಂಡಿ ಮಳವಳ್ಳಿ ಸಂಸ್ಥೆ ಆಯೋಜನೆ ಮಾಡಿದ್ದ ಮಳವಳ್ಳಿ ಸುಂದರಮ್ಮ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಮಳವಳ್ಳಿ ಸುಂದರಮ್ಮ ರಂಗ ಪುರಸ್ಕಾರವನ್ನು ಸ್ವೀಕರಿಸಿ ಮಾತನಾಡುತ್ತಿದ್ದ ಅವರು, ಸಿನಿಮಾ ಧಾರಾವಾಹಿ ನೋಡುವುದು ತಪ್ಪಲ್ಲ, ಆದರೂ ಇವುಗಳ ವ್ಯಾಮೋಹದಿಂದ ನಮ್ಮ ಹಳೆಯ ಸಂಸ್ಕೃತಿಯಾದ ರಂಗಭೂಮಿ ಕಲೆಯನ್ನು ಮರೆಯುವುದು ಸರಿಯಲ್ಲ ಎಂದರು. ರಂಗಭೂಮಿ ಕ್ಷೇತ್ರಕ್ಕೆ ಮಹಿಳೆಯರ ಪ್ರವೇಶ ಅಸಾಧ್ಯ ಎಂಬ ಕಾಲಘಟ್ಟದಲ್ಲಿ ರಂಗಭೂಮಿ ಪ್ರವೇಶಿಸಿ ಹಲವಾರು ನಾಟಕ ಕಂಪನಿಗಳಲ್ಲಿ ಅತ್ಯುತ್ತಮ ಅಭಿನಯ ನೀಡಿ ಕಲಾಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮನಸ್ಥೈರ್ಯ ತುಂಬಿದ ಮಳವಳ್ಳಿ ಸುಂದರಮ್ಮ ನಾಡಿನ ಹೆಮ್ಮೆಯಾಗಿದ್ದು, ಅವರ ಹೆಸರಿನ ಪುರಸ್ಕಾರವನ್ನು ನನಗೆ ನೀಡಿರುವುದಕ್ಕೆ ಅಪಾರಿಯಾಗಿರುವುದಾಗಿ ತಿಳಿಸಿದರು. ಸಂಸ್ಥೆಯ ವತಿಯಿಂದ ತಾಯಿ ಮಳವಳ್ಳಿ ಸುಂದರಮ್ಮ ಅವರ ಹೆಸರಿನಲ್ಲಿ ರಂಗೋತ್ಸವವನ್ನು ಮಾಡಿರ್ತಕ್ಕಂಥದ್ದು ಹಾಗೂ ಈ ಒಂದು ರಂಗನಾಯಕಿಯ ಹೆಸರಿನಲ್ಲಿ ನಿಮಗೆ ರಂಗ ಸನ್ಮಾನವನ್ನು, ರಂಗ ಗೌರವವನ್ನು ನೀಡಿರ್ತಕ್ಕಂಥದ್ದಕ್ಕೆ ಈ ರಂಗಬಂಡಿ ಸಂಸ್ಥೆಯ ರೂವಾರಿಗಳಾದಂತಹ ಮಳವಳ್ಳಿ ಮಧು ಅವರಿಗೆ ನಾನು ಪೂರ್ವಕ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಚಾನೆಲ್ಗಳು ಬಂದ ಮೇಲೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳು ಬಂದ ಮೇಲೆ,
ಸೀರಿಯಲ್ಗಳು ಬಂದಮೇಲೆ ಆಕರ್ಷಣೆಯ ಸಿನಿಮಾ ಹಾಗೆ ಆ ಕಡೆ ತುಂಬ ಇರೋದ್ರಿಂದ ಬಹಳ ಬೇಗ ಆಕರ್ಷಿತರಾಗ್ತಾರೆ. ರಂಗಭೂಮಿ ಅಂತ ಅಂದ್ಕೊಂಡಾಗ ಸ್ವಲ್ಪ ಅದರ ಕಡೆ ಆಕರ್ಷಣೆ ಕಡಿಮೆ ಆಗಿ ವಿಮುಖರಾಗ್ತಾ ಹೋಗ್ತಾರೆ. ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ರಂಗಭೂಮಿ ಯಾವತ್ತೂ ಕೂಡ ನಮ್ಮನ್ನ ಬಹಳಷ್ಟು ಸಲ ಹೇಳಿದ್ದೀನಿ, ಒಂದು ಗಟ್ಟಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಬಹಳ ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಜೀವನ ಪರ್ಯಂತ ಇರುತ್ತೆ ರಂಗಭೂಮಿ ಅಂತಕ್ಕಂಥದ್ದು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಲೋಹಿಯ ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಬಿ ಎಸ್ ಶಿವಣ್ಣ ಮಾತನಾಡಿ, ರಂಗಭೂಮಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಹೆಸರು ಮಾಡಿ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಸ್ಥಾನ ಪಡೆದಿದ್ದ ಸುಂದರಮ್ಮ ಅವರು ಮಳವಳ್ಳಿಯ ಮಣ್ಣಿನ ಮಗಳು ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ ಅಂತ ಹೇಳಿದರು. ಒಂದು ಅತ್ಯಂತ ಉತ್ತಮ ಸ್ಥಾನವನ್ನು ಗಳಿಸಿ ಅತ್ಯಂತ ಖ್ಯಾತಿಯನ್ನ ಪಡೆದಂತ ಮಳವಳ್ಳಿ ಸುಂದರಮ್ಮನವರು ನಮ್ಮ ತಾಲೂಕಿನ ಮಗಳು, ನಮ್ಮ ಮಳವಳ್ಳಿಯ ಪಟ್ಟಣದ ಮಗಳು ಅಂತ ಹೇಳಲಿಕ್ಕೆ ಬಹಳ ನನಗೆ ಬಹಳ ಆನಂದ ಆಯಿತು. ಇದೇ ವೇಳೆ ಉಮಾಶ್ರೀ ಅವರಿಗೆ ರಂಗಬಂಡಿ ಮಳವಳ್ಳಿ ವತಿಯಿಂದ ಮಳವಳ್ಳಿ ಸುಂದರಮ್ಮ ರಂಗಪುರ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀನಿವಾಸ ಚಿಕ್ಕಪ್ಪಣ್ಣ, ಜಿ ಲೋಕೇಶ್, ಸುಂದರಮ್ಮ ಅವರ ಮೊಮ್ಮಗಳು, ಬ್ರಹ್ಮಾರಂಭ ರಂಗೋತ್ಸವದ ಸಂಚಾಲಕರಾದ ಮಧು ಮಳವಳ್ಳಿ, ಭರತರಾಜ್, ಸುಬ್ರಹ್ಮಣ್ಯ ಮತ್ತಿತರಿದ್ದರು. ಇದೇ ವೇಳೆ ರಂಗಭೂಮಿ ನಿರ್ದೇಶಕ ವೈ ಎಂ ಪುಟ್ಟಣ್ಣಯ್ಯ ರಂಗತಂಡದಿಂದ ರಂಗ ಸಂಗೀತ ಕಾರ್ಯಕ್ರಮ ನಡೆಯಿತು. ಮಂಡ್ಯನಗರದ ಶಂಕರನಗರದಲ್ಲಿರುವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ 6 ಕೋಟಿ ರೂಪಾಯಿ ವೆಚ್ಚದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ರವಿಕುಮಾರ್ ಗೌಡರವರು, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ವಿದ್ಯಾರ್ಥಿಗಳಿಗೆ ಕೊಠಡಿಗಳ ಕೊರತೆ ಇದ್ದು ನಮ್ಮ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಎಂದರು. ಕಟ್ಟಡ ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ಪ್ರಾರಂಭವಾಗಲಿದ್ದು 1 ವರ್ಷದಲ್ಲಿ ಪೂರ್ಣಗೊಂಡು ಕಟ್ಟಡ ಉದ್ಘಾಟನೆ ಮಾಡಲಿದ್ದೇವೆ ಎಂದರು. ಓಕೆ ಸರ್. ಇವತ್ತು ಮಂಡ್ಯ ನಗರದಲ್ಲಿ ಮೆಟ್ರಿಕ್ ನಂತರದ ಹಾಸ್ಟೆಲ್ಗೆ ಗುದ್ದಲಿ ಪೂಜೆಯನ್ನು ಮಾಡಿದೆ. ಒಟ್ಟು 6 ಕೋಟಿ ರೂಪಾಯಿಯಲ್ಲಿ ಈ ಕಟ್ಟಡವನ್ನು ವಿತ್ ಲಿಫ್ಟ್ ನಿರ್ಮಾಣ ಮಾಡ್ತಾಯಿದ್ದೀವಿ. ವಿದ್ಯಾರ್ಥಿಗಳಿಗೆ ಶಾರ್ಟೇಜ್ ಇದ್ದಿದ್ದರಿಂದ ನಮ್ಮ ಸರ್ಕಾರ ಇದನ್ನು ಬಿಡುಗಡೆ ಮಾಡಿದೆ. ಇನ್ನು 1 ವರ್ಷದಲ್ಲಿ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. 11 ತಿಂಗಳು ಟೈಮ್ ಕೊಟ್ಟಿದ್ದೀವಿ. 12ನೇ ತಿಂಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ. ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಾರ್ಲೆ ಗ್ರೂಪ್ನ ದಿನೇಶ್ ಅವರು ತಗೊಂಡಿದ್ದಾರೆ. ಶೀಘ್ರದಲ್ಲೇ ಅದನ್ನು ಕೂಡ ಮುಗಿಸ್ತೀವಿ. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಂತೋಷ್, ಗುತ್ತಿಗೆದಾರರಾದ ಚೇತನ್, ಹೊಸಳ್ಳಿ ಶೇಖರ್, ನಾಗರಾಜು, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಕೀಲಾರ ಕಾವ್ಯ ಸೇರಿದಂತೆ ಇನ್ನಿತರರಿದ್ದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಬಳಿ ಇರುವ ಅಭ್ಯಾಸ್ ಅಂತಾರಾಷ್ಟ್ರೀಯ ಶಾಲೆಯು ಮತ್ತೊಮ್ಮೆ ತನ್ನ ಕ್ರೀಡಾ ಕೌಶಲ್ಯವನ್ನು ಸಾಬೀತುಪಡಿಸಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಂಡಿದೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಬಳಿ ಇರುವ ಅಭ್ಯಾಸ್ ಅಂತಾರಾಷ್ಟ್ರೀಯ ಶಾಲೆಯು ಮತ್ತೊಮ್ಮೆ ತನ್ನ ಕ್ರೀಡಾ ಕೌಶಲ್ಯವನ್ನು ಸಾಬೀತುಪಡಿಸಿ ನಾಗಮಂಗಲ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಂಡಿದೆ. ಶಾಲೆಯ ಮಕ್ಕಳು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಪಟ್ಟವನ್ನು ತಂದುಕೊಟ್ಟಿರುವಂಥದ್ದು ನಮ್ಮ ಶಾಲೆಯ ಹಿರಿಮೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಈ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟಂಥ ನಮ್ಮ ಮಕ್ಕಳು ಮತ್ತು ಮಕ್ಕಳ ಪೋಷಕರು ಸಹ ಅವರ ಒಂದು ಸಪೋರ್ಟು ಮತ್ತು ಅವರ ಒಂದು ಪ್ರೋತ್ಸಾಹ ಇಲ್ಲ ಅಂತ ಅಂದರೆ ಸೊ ಮಕ್ಕಳಿಗೂ ಈ ದಿನ ಲೈಕ್ ಮೋರ್ ದ್ಯಾನ್ ಅ ಮಂತು ಮಕ್ಕಳು ಸಹ ಪ್ರಾಕ್ಟೀಸ್ ಮಾಡಿದ್ದಾರೆ ಬಂದು. ಶಾಲೆ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ತೋರಿಸಿ ಶಾಲೆಗೆ ಗೌರವ ಮತ್ತು ಕೀರ್ತಿ ತಂದುಕೊಟ್ಟಿದ್ದಾರೆ. ತಾಲೂಕು ಕ್ರೀಡಾಕೂಟದಲ್ಲಿ ಹೆಣ್ಣು ಮಕ್ಕಳು 100 ಮೀಟರ್ 400 ಮೀಟರ್ ಓಟ, ಶಾಟ್ಪುಟ್, ಡಿಸ್ಕಸ್ ಥ್ರೋ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ಸ್ಪರ್ಧೆ ಮಾಡಿ ಪ್ರಥಮ ಬಹುಮಾನಗಳನ್ನು ಗಳಿಸಿದ್ದು, ಹೆಣ್ಣು ಮಕ್ಕಳ ತಂಡವು ಕಬಡ್ಡಿ ಮತ್ತು ಥ್ರೋಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಗೆದ್ದುಕೊಂಡಿದ್ದಾರೆ. ನಾವು ತಾಲೂಕು ಮಟ್ಟದ ಹೋಬಳಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಿನ್ನೆ ನಡೆದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ದೀಪ್ತಿ ಮತ್ತು ದಿಶಾ ಎಂಬುವರ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ 3 ವರ್ಷದಿಂದ ವ್ಯಾಸಂಗ ಮಾಡುತ್ತಿದ್ದು ಇವರು 400 ಮೀಟರಲ್ಲಿ ಪ್ರಥಮ ಸ್ಥಾನ ಮತ್ತು ಡಿಸ್ಕಸ್ ಥ್ರೋನಲ್ಲಿ ಪ್ರಥಮ ಸ್ಥಾನ ಹಾಗೂ ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ಓವರಾಲ್ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೂ ದೀಪ್ತಿ ಎಂ ಗೌಡ ಎಂಬ ಮತ್ತೊಬ್ಬ ವಿದ್ಯಾರ್ಥಿನಿ 100 ಮೀಟರಲ್ಲಿ ಪ್ರಥಮ ಸ್ಥಾನ, 200 ಮೀಟರಲ್ಲಿ ಪ್ರಥಮ ಸ್ಥಾನ ಹಾಗೂ 4x100 ಮೀಟರಲ್ಲಿ ಪ್ರಥಮ ಸ್ಥಾನ, ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ. ದಿಶಾ ಎಂ ಗೌಡ ಅವರು ಉತ್ತಮ ಪ್ರದರ್ಶನ ತೋರಿ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನಾನು ಅಭ್ಯಾಸ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ಸಾಧನೆ ಮಾಡಲು ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಹಾಗೂ ನಮ್ಮ ಪೋಷಕರು ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು.
ಗಂಡು ಮಕ್ಕಳ ತಂಡವು ಕೂಡ ತಮ್ಮ ವಿಶೇಷವಾದ ಪ್ರದರ್ಶನ ತೋರಿಸಿ ಥ್ರೋಬಾಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಸಾಧನೆ ಮಾಡಿದ ಶಾಲಾ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲ ಮತ್ತು ಅಧ್ಯಾಪಕ ವರ್ಗದವರು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಆಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ. ನಾರಾಯಣ ಗುರುಗಳ ತತ್ವಾದರ್ಶ ಬಗೆಹರಿಸಿಕೊಳ್ಳಲು ಡಾಕ್ಟರ್ ಕುಮಾರ ಕಳಕಳಿ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಆಕ್ರೋಶ. ಮಂಡ್ಯದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯಪಾಲರ ಬಳಿ ಕ್ಷಮೆ ಯಾಚನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಾಕೀತು. ವಿಜೃಂಭಣೆಯಿಂದ ನಡೆದ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ. ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿ. ಗುರು ರಾಘವೇಂದ್ರರ ಕೃಪೆಗೆ ಪಾತ್ರರಾದ ಭಕ್ತರು. ಮದ್ದೂರಿನಲ್ಲಿ ಕೆಸರುಗದ್ದೆ ಓಟದ ಸ್ಪರ್ಧೆ ಆಯೋಜನೆ. ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಗ್ರಾಮಸ್ಥರು. ವಿನಾಯಕ ರೈತ ಉತ್ಪಾದನಾ ಕೇಂದ್ರದಿಂದ ಆಯೋಜನೆ. ಮಂಡ್ಯದಲ್ಲಿ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಪ್ರಚಾರ ವೈಖರಿ ಕಡೆ ಗಮನ ಕೊಡಲು ಸಲಹೆ. ಮಾಧ್ಯಮದ ಪಾತ್ರ ಅಪಾರ ಎಂದ ಜಿಲ್ಲಾಧಿಕಾರಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೋನಾ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.